ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಕೊನೆಗೂ ಸರ್ಕಾರ ತಪ್ಪಿಕೊಂಡಿದೆ ಕೆಟ್ಟ ಮೇಲೆ ಬುದ್ಧಿ ಬರುತ್ತಲ್ಲ ಆ ರೀತಿ ಆ ಮಾಹಿತಿನ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಆದರೆ ಲೈಕ್ ಮಾಡಿ ಈಗ ಕೇಂದ್ರ ಸರ್ಕಾರ ಒಪ್ಕೊಂಡೈತೆ ಹೌದು ಈ ರೀತಿ ಲೀಕ್ ಆಗಿದೆ ತಪ್ಪಾಗಿದೆ ಅಂತ ಈಗ ವಿಪಕ್ಷಗಳು ಆಕ್ರೋಶ ಕೂಡ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ ಯಾಕೆ ಮೌನವಾಗಿದ್ದಾರೆ ಅಂತ ಗ್ರೇಸ್ ಮಾರ್ಕ್ಸ್ ಮಾತ್ರ ಅಲ್ಲ ಪ್ರಶ್ನೆ ಪತ್ರಿಕೆ ಸೋರಿಕೆ ಭ್ರಷ್ಟಾಚಾರ ಎಲ್ಲನೂ ಕೂಡ ನಡೆದಿದೆ ಅಂತೇಳಿ ಕಾಂಗ್ರೆಸ್ ಲೀಡರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ಇಪ್ಪತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ಅದರ ಜೀವನ ಬಾಲಕಾರ ಕಂಸುಮಗ್ನವಾಗಿದೆ ಕೇಂದ್ರ ಸರ್ಕಾರ ಸಚಿವರು ಅಹಂಕಾರದಿಂದ ಉತ್ತರ ಕೊಡ್ತಾ ಇದ್ದಾರೆ ಇದಕ್ಕೆ ಯಾರು ಕಾರಣ ತಮಿಳುನಾಡು ಕೂಡ ಇದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಯಾಕೆ ಕೂತಿದ್ದೀರಾ ಯಾಕೆ ಇವರ ಪರವಾಗಿದ್ದೀರಾ ಅಂತ ಹೇಳಿದಾರೆ ಕೊನೆಗೂ ಕೂಡ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ ಪ್ರೂವ್ ಆಗಿದೆ ಪೇಪರ್ ಲೀಕ್ ಆಗಿದೆ ಅಂತ ಇಪ್ಪತ್ತ್ನಾಲ್ಕು ಗಂಟೆ ಮುಂಚೆಯೇ ಮೂವತ್ತು ಲಕ್ಷದಿಂದ ನಲವತ್ತು ಲಕ್ಷಕ್ಕೂ ಲಕ್ಷಕ್ಕೆ ಪೇಪರ್ ಲೀಕ್ ಆಗಿರೋದು ಕಂಡು ಬಂದಿದೆ ತನಿಖೆ ಕೂಡ ನಡೀತಾ ಇದೆ ಅಂತ ಮಾಹಿತಿ ಬರ್ತಾಯಿದೆ ಇಪ್ಪತ್ನಾಲ್ಕು ಗಂಟೆ ಮೂವತ್ತೆರಡು ಲಕ್ಷ ರೂಪಾಯಿಗೆ ಪ್ರೇಕ್ಷಣ ಪತ್ರಕ್ಕೆ ಸೋರಿಕೆ ಮಾಡೋದು ತಪ್ಪು ಒಪ್ಕೊಂಡಿದ್ದಾನೆ ಅಂದರೆ ತಪ್ಪು ಅವನೇ ಒಪ್ಕೊಂಡಿದ್ದಾನೆ ಇದು ಪ್ರೂವ್ ಆಗಿದೆ ಬಿಹಾರದಲ್ಲಿ ಕೂಡ ಬಂದಿದ್ದಾನೆ ಇದು ಸೋಷಿಯಲ್ ಮೀಡ್ಯಾದಲ್ಲಿ ಕೂಡ ಅರಿಬಿಡ್ತಾ ಇದ್ದಾರೆ ಇದ್ದಾರಂತೆ ಸೋಷಿಯಲ್ ಮೀಡ್ಯಾದಲ್ಲಿ ಟೆಲಿಗ್ರಾಮಲ್ಲೆಲ್ಲ ಲೀಕ್ ಆಗಿತ್ತಂತೆ ಪರೀಕ್ಷೆಗೆ ನಂತರ ಈಗಾಗೂ ಸಾಕಷ್ಟು ಜನ ಸರ್ಕಾರಿ ಅಧಿಕಾರಿಗಳನ್ನು ಕೂಡ ಭೇಟಿ ಮಾಡಿ ಇದರ ಬಗ್ಗೆ ಒಪ್ಪಿಗೆ ಕೂಡ ಪಡ್ಕೊಂಡಿದಾರಂತೆ ನೋಡೋಣ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಕೂಡ ಹಚ್ಚಿದ್ದಾರೆ ಮರು ಪರೀಕ್ಷೆ ಮಾಡಬೇಕು ಎಲ್ರಿಗೂ ಕೂಡ ಅಂತ ಇದರಲ್ಲಿ ತೊಂದರೆ ಆಗಿದೆ ವಿದ್ಯಾರ್ಥಿಗಳ ಪರ ಇಲ್ಲ ಏ ಬೇಕಾ ಭೇಟಿ ಮಾಡಿದ್ದಾರೆ ಅಂತ ಈ ಕಡೆ ಗ್ರೇಸ್ ಮಾರ್ಕ್ಸ್ ಕೊಡ್ತೀರಾ ಈ ಕಡೆ ಪರೀಕ್ಷೆ ಪೇಪರ್ ಲೀಕ್ ಆಗುತ್ತೆ ಕೆಲವೊಂದು ಕಡೆ ಆರೋಪ ಕೂಡ ಬರ್ತದೆ ಈ ಕಡೆ ತಪ್ಪಕೊಂಡಿದ್ದಾನೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅರಿಬಿಟ್ಟಿದ್ದಾನೆ ಅದು ಎಷ್ಟು ಜನ ಇತಿಹಾಸಗಳು ನೋಡಿದ್ದಾರೆ ಗೊತ್ತಿಲ್ಲ ಅದ್ರ ಬಗ್ಗೆ ತನಿಖೆ ಆಗಬೇಕು ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಸುಪ್ರೀಂ ಕೋರ್ಟ್ ಏನು ನಿರ್ಧಾರ ಕೈಗೊಳ್ಳುತ್ತೆ ಮತ್ತು ಗೊತ್ತಿಲ್ಲ ಕೊನೆಗೂ ಸಾಕ್ಷಿ ಸಿಕ್ಕೈತಿ ತಪ್ಪಾಕ್ ಮಾಡಿದ್ದಾನೆ ಈಗ ಅದು ಎಲ್ಲಿಗೆ ಹೋಯ್ತು ಏನು ಲೀಕ್ ಆಯಿತು ಏನು ಕತೆ ಮತ್ತು ಎಕ್ಸಾಮ್ ಮಾಡಬೇಕಾ ಏನೋ ಅದ್ರ ಬಗ್ಗೆ ಚಿಂತೆ ಕೂಡ ಮಾಡಬೇಕಾಗುತ್ತೆ ಸದ್ಯ ಸುಪ್ರೀಂ ಕೋರ್ಟ್ ಅಂಗದಲ್ಲಿ ಕೂಡ ಇದೆ ತನಿಖೆ ಕೂಡ ನಡೀತಾ ಇದೆ ಮುಂದಿನ ಅರ್ಜಿ ವಿಚಾರಣೆ ಕೂಡ ಮುಂದೂಡಿದ್ದಾರೆ ಆಗ ಜುಲೈ ಎಂಟಕ್ಕೆ ಅನಿಸುತ್ತೆ ನಮಗೆ ಮಾಹಿತಿ ಸದ್ಯ ಬೇಸಿಗೆ ಅರ್ಜಿ ಇರೋ ಜುಲೈ ಎಂಟಕ್ಕೆ ಅರ್ಜಿ ವಿಸ್ತರಣೆ ಇರುತ್ತೆ ಆಗ ಇವೆಲ್ಲ ಮಾನದಂಡಗಳನ್ನು ಪರಿಗಣನೆ ಮಾಡಿ ಏನಾದರೂ ಕೋರ್ಟ್ ಡೈರೆಕ್ಷನ್ ಕೊಡುತ್ತೆ ಅನ್ನೋದನ್ನ ಕಾಯ್ದೆ ನೋಡೋಣ ಇದು ಇವತ್ತಿನ ರೀಸೆಂಟ್ ಅಪ್ಡೇಟು ಒಟ್ಟಾರೆ ಪ್ರೂವ್ ಆಗಿದೆ ಅವರು ಈ ರೀತಿ ಪೇಪರ್ ಲೀಕ್ ಮಾಡಿದ್ದಾರೆ ಇಲ್ಲಿ ಸ್ಕ್ಯಾಮ್ ಆಗಿದಂಥ ಪ್ರೂವ್ ಆಗಿದೆ ಬರೀ ಗ್ರೇಸ್ ಮಾರ್ಕ್ಸಲ್ಲೆಲ್ಲ ಪ್ರಶ್ನೆ ಪತ್ರಿಕೆಯೇ ಲೀಕ್ ಆಗಿದೆ ಅನ್ನೋದು ಪ್ರೂವ್ ಆಗಿದೆ ಇದು ಇವತ್ತಿನ ರೀಸೆಂಟ್ ಅಪ್ಡೇಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್